ನೀವು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಗೆ ಯಾವಾಗ ಬಂದಿದ್ದು? ಥಿಂಕಿಂಗ್ ನನಗೆ 2017 ಇಂದನೇ ಇತ್ತು ಆ ಯೋಜನೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಅಂತ. ಉದ್ದೇಶ ಏನಾಗಿತ್ತು? ಸಲ ಅನ್ಸದು ನನಗೆ ಏನೋ ಗೊತ್ತಿದೆ ಅದನ್ನ ಎಲ್ಲರೊಂದಿಗೆ ನಾನು ಹಂಚಿಕೊಳ್ಳಬೇಕು ಅದಕ್ಕೋಸ್ಕರ ಚಾನೆಲ್ ಅನ್ನು ಓಪನ್ ಮಾಡಣ. ನೀವು ಯೂಟ್ಯೂಬ್ ಗೆ ರೇಖಿಯ ಬಗ್ಗೆ ಪ್ರಚಾರ ಪಡಿಸಕ ಬಂದಿದ್ರು ಅಥವಾ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೆ ರೇಖಿಯನ್ನ ಪ್ರಚಾರ ಮಾಡೋದಿಕ್ಕೆ ಅಂತಂದ್ರೆ ನಾನು ಹೇಳಿದಂಗಾಗಲ್ಲ. ನೀವು ಯೂಟ್ಯೂಬ್ ಇಂದ ಅಂದ್ರೆ ಯೂಟ್ಯೂಬ್ ಜರ್ನಿಯಲ್ಲಿ ನೀವು ಎದುರಿಸಿದಂತಹ ಸಮಸ್ಯೆಗಳು ಯಾವ್ಯಾವು? ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ರು ವ್ಯೂಸ್ ಕಮ್ಮಿ ಇದ್ರು ಬಟ್ ರೇಖಿಯನ್ನ ಕಲಿತರೆ ಮಾತ್ರ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಥವಾ ಆಗಿತ್ತು ನಾನು ಕಲ್ತಿರೋದು ಇಷ್ಟೇ ಕಲಿಬೇಕಾಗಿರೋ ದಿನ ತುಂಬಾ ಇದೆ ಅಂತ. ಈ ಆಧುನಿಕ ಕಂಪ್ಯೂಟರ್ ಯುಗದಲ್ಲಿ ರೇಖಿಯನ್ನ ಜನ ನಂಬಿದಾರ? ನಾನು ಚೆಕ್ ಮಾಡಬೇಕು ಅಂತ ಅನ್ಬಿಟ್ಟು ನಾನು ಕೂಡ ರೇಖಿಯನ್ನ ಕಲ್ತೆ. ರೇಖಿಯನ್ನ ಯಾರ್ಯಾರು ಕಲಿಬಹುದು? ನಮ್ಮ ಈ ಒಂದು ಫೀಲ್ಡ್ ಏನಿದೆ ಇದ ಇಂಟ್ರೆಸ್ಟ್ ಇರುವಂತವರು ತುಂಬಾ ಬೆರಳೆಣಿಕೆ ಅಷ್ಟು ಸಿಗ್ತಾರೆ. ರೇಖಿಯನ್ನ ಹೆಂಗ್ ಕಲಿಬಹುದು ಮತ್ತೆ ಯಾರಿಂದ ಕಲಿಬೇಕು? ನಾವು ರೇಖಿ ಕಲಿಬಹುದಾ? ನಾನ್ ವೆಜ್ ತಿಂತೀನಿ, ನಾವು ರೇಖಿ ಕಲಿಬಹುದು? ಇತ್ತಿತ್ತಲಾಗಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಬಹಳ ಫೇಮಸ್ ಆಗಿದೆ. ಲಾ ಆಫ್